ಅಣ್ಣ ಎಲ್ಲಿದ್ದೀನಾ? ಇದು ಪಟ್ಟ ಎಷ್ಟು ಗಂಟೆಗೆ? ಪಟ್ಟ ಇದು ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದಿದೆ? ಪಟ್ಟ ಕೇಳಕ್ ಬರ್ಬೇಕಣ್ಣ, ಗ್ರಾಮ ಪಂಚಾಯತಿಲಿ ಗೆಲ್ತೀವೋ ಇಲ್ವೋ ಅಂತ ಕೇಳಕ್ ಬರ್ಬೇಕಾಯ್ತು. ಅದಕ್ಕೆ ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದೈತೆ? ಅದಕ್ಕೆ ಪಟ್ಟೆ ಕೇಳ್ಕೊಳಕ್ ನಮ್ಮ ಅಪ್ಪ ಫೋನ್ ಮಾಡು ಅಂತ ಅದಕ್ಕೆ ಕೇಳ್ಬಿಟ್ಟು ಬರಕ್ಕೆ ಮಂತಕ್ಕೆ ಎಷ್ಟು ಗಂಟೆಗೆ ಬರ್ಬೇಕಣ್ಣ? ದೇವ್ರು ಎಷ್ಟು ಗಂಟೆಗೆ ಬಂದಿದ್ದೀನಿ ಮಂತಕ್ಕೆ? ಯಾರ ಮಂತಕ್ಕೆ? ನಿನ್ ಮೇಲೆ ದೇವ್ರು ಬರುತ್ತಲ್ಲಣ್ಣ, ನಿನ್ ಮೇಲೆ ದೇವ್ರು ಬರುತ್ತಲ್ಲ, ಪಟ್ಟೆ ಕೇಳಕ್ ಬೇಕಾಯ್ತು. ಅದಕ್ಕೆ ಎಷ್ಟು ಗಂಟೆಗೆ ಬರೋಣ ಅಂತ, ರಾತ್ರಿನ ಬರೋಣ ಅಂತ ಇದ್ದೋ, ರಾತ್ರಿ 12:30 ಹೊರಟಿದ್ದ, ಬಿಸಿಲು ಬಂದ್ಬಿಡ್ತು ರಾತ್ರಿ 12:30 ಬಿಸಿಲು, ಆ ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡ್ಬಿಡ್ತು ನಮ್ಮ ಅಪ್ಪಾಜಿ ಬರ್ಲಿಲ್ಲ. ರಾತ್ರಿ 12:30 ಅದೇ 12:30 ಅಲ್ವನಕ್ಕ? 12:30 ಬಿಸಿಲು ಬಂತು, ಆ ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡ್ಬಿಡ್ತು ನಮ್ಮ ಅಪ್ಪ. ಈಗ ಬೆಳಗ್ಗೆ ಇದ್ರೆ ಅಲ್ಲೇ ಚಳಿ ಸಖತ್ತು. ಅದಕ್ಕೆ ನಮ್ಮಅಪ್ಪ ಈಗ ಹೋಗ್ ಕೇಳ್ಕಂಬ, ಹೋಗ್ ಬರೋಣ. ಪಟ್ಟೆ ಎಷ್ಟು ದೇವ್ರ ನಿನ್ ಮೇಲೆ ಎಷ್ಟು ಗಂಟೆ ಬಂದಿತ್ತು ಹೇಳು? ನನಗೆ 12:30 ಬಿಸಿಲು ಬಂದಿತ್ತ ರಾತ್ರಿ ಕಣ, ಈಗಲ್ಲ ಅಡಿಸ್ಕೊಳ ವಸ್ತು ಎಲ್ಲಿ ಏನೇನೈತೆ ಅನ್ನೋದೇ ಸಿಗದಂಗೆ ಚಳಿ ಹಿಡಿತಾ ಇತ್ತು ರಾತ್ರಿ. ಬಿಸಿಲತ್ತಿತ್ತು ರಾತ್ರಿ 12:30 ಬರೋಣ. ಅದೇ ಪಟ್ಟೆ ಕೇಳಕ್ ನೀನ್ ಅದೇ ದೇವ್ರು ಬರುತ್ತಲ್ಲ ನಿನ್ ಮೇಲೆ, ಅಂದ್ಮೇಲೆ ದೇವ್ರು ಬಂದಿತ್ತ? ಆ ದೇವ್ರು ಪಟ್ಟೆ ಕೇಳಕ್ಕೆ ಗ್ರಾಮ ಪಂಚಾಯತಿ ಗೆದ್ದೀವಿ ಒಂದು ಬರೋಣ ಅಂತಿದ್ದೆ, ಬಿಸಿಲು ಬಂತ ರಾತ್ರಿ ಸುಮ್ಮನಾದ ಇಲ್ಲ, ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡು. ಮೊದ್ಲು ನೀನ್ ಯಾರು ಹೇಳು, ನಿನ್ಗೆ ಯಾರು ಅಡ್ರೆಸ್ ಹೇಳಿದ್ರೆ ನನಗೆ.